ಹೇಳಂದಲ್ಲ ಗೋಲ್ಡನ್ ಹ್ಯಾಂಡ್ ಅಂತ ಬಂದಿದ್ರಲ್ಲ ನೋಡಿ ಒಂದು ನಿಮಿಷ ನಿಂಗೇಶ್ವರೇ ಪ್ಲೀಸ್ ಕೂತ್ಕೊಳ್ಳಿ ನಿಂಗೇಶ್ವರೇ ಪ್ಲೀಸ್ ಕೂತ್ಕೊಳ್ಳಿ ಅಧ್ಯಕ್ಷರೇ ಕೂತ್ಕೊಳ್ಳಿ ಅವ್ರು ಸಮರ್ಥಿಸಿದ್ದಾರೆ ಮಾತನಾಡ್ತಾರೆ ಬಿಡಿ ಅಧ್ಯಕ್ಷರೇ ಇಲ್ಲ ಇರಿ ಅಧ್ಯಕ್ಷರೇ ನಾನು ಕೆಲವರಿಗೆ ಇರುಸುಮುರುಸು ಆಗತಕ್ಕಂಥದ್ದು ಮಾತಾಡೋದು ಬೇಡ ಅನ್ನೋದು ನಾನಿದ್ದೆ ನೀವೇ ಕೆದಕ್ರೆ ನಾನೇನು ಮಾಡಲಿ ಯಾಕೆಂದ್ರೆ ನಾನು ನೋಡ್ರಿ ಇದು ಎಷ್ಟು ಸಲ ನೀವು ಪೇಪರ್ ಕೋಟ್ ಮಾಡಿಲ್ಲ ಇಲ್ಲ ಅಸೆಂಬ್ಲಿ ಒಳಗೆ ಕೋಟ್ ಮಾಡಿ ಮಾತಾಡಲ್ವಾ ನೀವು ಬೆಳಗ್ಗೆ ನೀವು ಕೇಳಿದ್ರಲ್ಲ ನನ್ನ ಪ್ರಶ್ನೆ ಕೇಳಿದ್ರಲ್ಲ ತೌಡ್ಕೊಟ್ಟದ ಕತೆ ನೀವೇನೋ ಮಾತಾಡಿದ್ದೀರಿ ಅಂತೇಳಿ ನೀವೇ ಕೇಳಿದ್ರಲ್ಲ ಪೇಪರ್ ನೋಡ್ಕೊಂಡೆ ಹೇಳಿದ್ದಲ್ವ ನೀವು ಪ್ರಶ್ನೆ ಮಾಡಿದ್ದು ನನಗೆ ಹಾಂ ಪೇಪರ್ ನೋಡ್ಕೊಂಡೆ ಮಾಡಿದ್ದಾನೆ ನನಗೆ ರೈಸ್ ಮಾಡಿದ್ದು ಇದು ಪೇಪರ್ ಬರೆದಿರೋದಾಗಿದೆ ಅವ್ರ ತಪ್ಪ ಯಾವುದೇ ಕಾಲದಲ್ಲಿ ಇರಲಿ ಯಾವುದೇ ಕಾಲದಲ್ಲಿ ಇರಲಿ ಹಾಗಿದ್ರೆ ನಿಮ್ಮ ಸಿದ್ಧಾಂತ ನಿಮ್ಮ ಸಿದ್ಧಾಂತಗಳು ಬೇಕಾದ ನಿಮಗೆ ಬೇಕಾದಾಗ ಸಿದ್ಧಾಂತ ಬೇಕು ಬೇಡದೇ ಇದ್ದಾಗ ಸಿದ್ಧಾಂತ ಬೇಡವಾ ನಾನು ಕೇಳೋದು ನಿಮಗೆ ನಿಮಗೆ ಬೇಕಾದಂತ ಸಮಯಕ್ಕೆ ಮಾತ್ರ ಫ್ರೀಡಮ್ ಆಪಲ್ ಕಲಿತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸಿದ್ಧಾಂತ ಇಟ್ಕೋತೀರಾ ನಮ್ಮನ್ನ ಎಟಿಎಂ ಅಂತ ಕರೆದ್ರಲ್ಲ ದೇವೇಗೌಡ ನಮ್ಮನ್ನ ಕರೀರಿ ಎಸ್ ಚುನಾವಣೆಯಲ್ಲಿ 4 ಜನ ದುಡ್ಡು ತರಿಸಿದ್ದೀವಿ ದೇವೇಗೌಡರು ಆ ಥರ ಬದುಕಿಲ್ಲ ದೇವೇಗೌಡರು ರಾಜ್ಯ ಬಂದು ವಾಜಪೇಯಿ ಅವರು ದೇವೇಗೌಡರ ಬಗ್ಗೆ ಏನು ಮಾತಾಡಿದ್ದಾರೆ ಗೊತ್ತು ನನಗೆ ನರೇಂದ್ರ ಮೋದಿ ಅವರು ಏನು ಅವ್ರ ಬಗ್ಗೆ ಗೌರವ ಇಟ್ಟಿದ್ದಾರೆ ಗೊತ್ತಿದೆ ಇಲ್ಲಿ ಬಂದು ಎಟಿಎಂ ಅಂತ ಹೇಳಿದೆ ಕುಟುಂಬನ ಏನು ದಿನ ನಾವಿಲ್ಲಿ ಲೂಟಿ ಹೊಡೆದು ಕೆಲಸ ಮಾಡಿದ್ದೀವ ಲಾಟ್ರಿ ಮುಖ್ಯಮಂತ್ರಿ ಆದಾಗಲೂ ಈ ರಾಜ್ಯದ ಜನತೆ ಲೂಟಿ ಮಾಡಿಲ್ಲ ನಾನು ಅವತ್ತು ಸಾರಾಯಿ ನಿಷೇಧ ಮಾಡಿದೆ ಹಳ್ಳಿ ಹೆಣ್ಣು ಮಕ್ಕಳ ಒಂದು ಮನವಿಗೆ ಲಾಟ್ರಿ ನಿಷೇಧ ಎಷ್ಟು ನನಗೆ ಒತ್ತಡ ಹಾಕಿದ್ರು ಎಷ್ಟು ತಂದಿದ್ರು ದುಡ್ಡು ಕೊಡಬೇಕು ಅಂತೇಳಿ ಬಿಸಾಗ ಆಚೆ ಗೆಟ್ ಔಟ್ ಅಂತ ಕಳಿಸಿದ್ದೀನಿ ಆ ರೀತಿ ಬದುಕಿದ್ದೀವಿ ನಾವು ದುಡ್ಡು ಮಾಡಬೇಕು ಅಂತ ರಾಜಕೀಯಕ್ಕೆ ಬಂದಿಲ್ಲ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಕೆಲವರು ಬಿಸ್ನೆಸ್ಗೋಸ್ಕರ ರಾಜಕೀಯಕ್ಕೆ ಬಂದಿದ್ದಾರೆ ಅಂತ ಲಾಟ್ರಿ ನಿಷೇಧ ಮಾಡಿದೆ ಸಾರಾಯಿ ನಿಷೇಧ ಮಾಡಿದೆ ಆ ಥರ ಬಂದಿದ್ದೀವಿ ದುಡ್ಡು ಹೌದು ಎಲೆಕ್ಷನ್ಗೆ ದುಡ್ಡು ಬೇಕು ಮಾಡಿದ್ದೀವಿ ಇಲ್ಲಿ ಎ ಟಿ ಎಂ ಅಂತೇಳಿ ದಿನ ಬೆಳಗ್ಗೆ ನಾವೇನು ಸರ್ಕಾರ ನಡೆಸಬೇಕಾದ್ರೆ ಎ ಟಿ ಎಮ್ದು ಎ ಟಿ ಎಂ ಬಾಗಿಲು ತಗೊಂಡು ಕೂತಿದ್ದೀವ ಮಾತಾಡೋದಕ್ಕೆ ಒಬ್ಬ ಗೃಹ ಸಚಿವರಿಗೆ ಒಂದು ಇತಿಮಿತಿ ಬೇಡವ ಹೌದು ಇವರು ಮಾತಾಡಿದ್ರು ಮೊನ್ನೆ ದೇವೇಗೌಡ ಕುಟುಂಬದಲ್ಲಿ ಸೊಸೆ ಹೆಣ್ಮಕ್ಳು ಮಕ್ಕಳು ಮೊಮ್ಮಕ್ಕಳು ಬಾಚ್ತಾ ಇದ್ದಾರೆ ಲೂಟಿ ಮಾಡ್ತಾ ಇದ್ದಾರೆ ಹೇಳಿ ಸಾರ್ವಜನಿಕರು ಮಾತಾಡಿ ಅಂತೇನು ಅದಕ್ಕೆ ಎದುರಿಸೋ ಶಕ್ತಿ ಇದೆ ಏನು ಮಾತಾಡಿದ್ರೆ ಗೊತ್ತಿದೆ ನಮಗೆ ನಾವು ಆ ಮಟ್ಟಕ್ಕೇನು ಮಾತಾಡಿದ್ವಿ ನಾನು ಯಾವುದಾದ್ರೂ ವಿಷಯ ಮಾತಾಡಿದ್ರೆ ದಾಖಲೆ ಇಟ್ಟೇ ಮಾತಾಡಿದ್ದೀನಿ ಪಾಪ ಇವ್ರು ಹೇಳಿದ್ರಲ್ಲ ದರೋಡೆಕೋರ ಅಂತ ಅದೇನು ಲೂಟಿ ಯಾರು ಮನೆ ಹಾಳು ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ರು ಮೊನ್ನೆ ಜನ ಹೇಳ್ತಾರೆ ಯಾರು ಮನೆ ಹಾಳು ಮಾಡಿದ್ರು ಅಂತ 2023ಕ್ಕೆ ತೀರ್ಪು ಕೊಡ್ತಾರೆ ಈ ರಾಜ್ಯದಲ್ಲಿ ಇದೇ ಬೆಳಗಾವಿ ಅಧಿವೇಶನದಲ್ಲಿ ಒಬ್ಬರು ಹೇಳಿದ್ರು ನಿಮ್ಮ ಮನೆ ಬರೋ ಎಲ್ಲರಿಗೂ ಬ್ರಹ್ಮ ಹಣೆಯಲ್ಲಿ ಬರೆದ್ರೆ ನಿಮಗೆ ನಾನು ಬರೀತೀನಿ ಅಂತ ಹೇಳಿದ್ರು ನಿಮಗೆ ಬರೆಯೋದು ನಾನು ಅಂದರು ಕೊನೆಗೇನಾದರೂ ಇದೆಲ್ಲ ಇತಿಹಾಸದಲ್ಲಿ ನೋಡ್ತಾ ಇದ್ದೇವೆ ನಾವೇನು ಅಧಿಕಾರ ಬಂದಾಗ ಮೆರೆದಿಲ್ಲ ಪ್ರಾಮಾಣಿಕವನ್ನು ನಡ್ಕೊಂಡಿದ್ದೇವೆ ಇಲ್ಲಿ ಜಾತಿ ಕೇಳಿದೆ ನಿಮಗೆ ಇಲ್ಲಿ ಸೈದ್ಧಾಂತದ ಬಗ್ಗೆ ಬಿಸ್ನೆಸ್ ಬಗ್ಗೆ ಭಾಷಣ ಮಾಡ್ತಾರೆ ಇಲ್ಲಿ ರಾಷ್ಟ್ರಪತಿ ಭಾಷಣದ ರಾಜ್ಯಪಾಲರ ಭಾಷಣದ ಬಗ್ಗೆ ಲಿಮಿಟ್ ಆಗಿ ಮಾತಾಡಬೇಕಾಗಿತ್ತು ಫ್ರೀಡಮ್ ಆಪಲ್ ಕಲಿತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ